ಫ್ರೆಂಡ್ಸ್, ಈ ದರ್ಶನ್ ಅವ್ರ ಅಭಿಮಾನಿ ಏನೇನು ಮಾಡಿದ್ರು ನಾನು ಹೇಳ್ತೀನಿ. ದರ್ಶನ್ ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ, ಯಾಕಂದ್ರೆ ಅವ್ರಿಗೂ ಗೊತ್ತಾಗಲಿ ಅವ್ರ ಹುಡುಗರು ಏನು ಮಾಡಿದ್ರು ಅಂತ. ಶಿವಗಂಗೆ ಬೆಟ್ಟ ಇದೆಯಲ್ಲ, ಆ ಜಾಗ ಇದು ಮಾಮೂಲಿ ಜಾಗ ಅಲ್ಲ. ಅದ್ರ ಮೇಲ್ಗಡೆ ಟಾಪ್ ಇದೆಯಲ್ಲ, ಆ ಜಾಗದಲ್ಲಿರೋದು. ನಮ್ಮ ದೇಹ ಹೊತ್ಕೊಂಡು ಹೋಗೋದೇ ಅಲ್ಲಿವರೆಗೆ ಕಷ್ಟ. ಈ ಹುಡುಗ ಇಷ್ಟು ದೊಡ್ಡ ಕಟೌಟ್ನ ಹೊತ್ಕೊಂಡು ಮೂರು ಗುಡ್ ಲೈಫ್ ಹಾಲನ್ನ ತೊಗೊಂಡು ಬಂದಿದ್ದೆ. ಆ ಪ್ಯಾಕೆಟ್ ಎಷ್ಟು ತೂಕಾಗುತ್ತಾ? ಬರಬೇಕಾದ್ರೆ ಕೋತಿ ಕಿತ್ಕೊಂಡ್ಬಿಡ್ತು ಎರಡು. ಒಂದನ್ನು ಬಚ್ಚಿಟ್ಕೊಂಡು ಹುಷಾರಾಗಿ ತೊಗೊಂಡು ಬಂದಿದ್ದಾರೆ. ನಾನೇನು ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸ್ತವ್ರೆ ಅಂದರೆ, ಕಟೌಟ್ ತೊಗೊಂಡು ಬಂದ್ಬಿಟ್ಟು ಆ ಜಾಗದಲ್ಲಿ ದರ್ಶನ್ ಅವ್ರಿಗೆ ಅಭಿಷೇಕ ಮಾಡಿದ್ರು. ಸರಿ, ಇಲ್ಲಿಗೆ ಮುಗ್ದಿಲ್ಲ ಇವ್ರದ್ದು. ಕಿಳೀಲಿ ಈಗ ಈ ಕಟೌಟ್ನ ಎಲ್ಲಿಡೋದು? ತಲೆ ಎಲ್ಲಿ ಓಡಿಸಿದ್ರು ಅಂದರೆ, ಈ ಗೋಪುರ ಇದೆಯಲ್ಲ, ಗೋಪುರ ಮೇಲೆ ಇಟ್ಬಿಡೋಣ ಅಂತ ಕಷ್ಟಪಟ್ಟು ಕಲ್ ಮೇಲೆ ಹತ್ಬಿಟ್ರು ಅವರು. ಆಮೇಲೆ ಅಲ್ಲಿ ಇಡೋಕ್ಕೆ ಟ್ರೈ ಮಾಡಿದ್ರು. ಅಲ್ಲಿ ನೋಡಿದ್ರೆ ಜೋರ ಗಾಳಿ ಬರ್ತಾಯಿತ್ತು. ಇಟ್ಟರೆ ಅಲ್ಲಿ ಹಾರ್ಕೊಂಡು ಹೋಗ್ಬಿಡತ್ತೆ ಗಾಳಿಲಿ ಅಂದ್ಬಿಟ್ಟು ಮತ್ತೆ ಅಲ್ಲಿ ಫಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಕೆಳಗಡೆ ಇಳಿದ್ರು. ಆಮೇಲೆ ನಾವು ಕೆಳಗಡೆ ಹೋಗೋ ಅಷ್ಟರಲ್ಲಿ ಅವರು ಯಾವ ಜಾಗಕ್ಕೆ ಹೋಗೋರೆ ನೋಡಿ, ಅವರು ನಾನೆಲ್ಲ ವಾಪಸ್ ತೊಗೊಂಡು ಬರ್ತವ್ರೆ ಅಂದರೆ ಎಲ್ಲಿಟ್ಟವ್ರೆ ನೋಡಿ. ಈಗ ತಗೊಂಡೋಗೋವರೆಗೂ ಸಮಾಧಾನ ಇಲ್ಲ ಅವ್ರಿಗೆ, ಹತ್ಕೊಂಡು ಹೋಗೋದೇ ಕಷ್ಟ. ಅವರು ಪೋಸ್ಟರ್ ಬೇರೆ ಎತ್ಕೋಬೇಕು ಅಂತಾರೆ ಅವರು. ಏನ್ ಮಾಡೋದು, ಪ್ರೀತಿಗೆ ಏನ್ ಹೇಳೋದು ನಾವು? ಏ ಸಾಕು ಬಿಡಪ್ಪ, ಅಲ್ಲೇ ಓಯ್ ರಾಜ್ಕುಮಾರ, ಏ ಸಾಕು ಇಳಿಯಕ್ ಕಷ್ಟ ಆಗುತ್ತೆ. ಆಮೇಲೆ ಅಲ್ಲೇ ಟರ್ನ್ ಆಗ್ರಿ, ಅಲ್ಲ ಎಲ್ಲೋ ಒಂದ್ ಸ್ಟೆಪ್ ಕೆಳಗಡೆ ಗ್ರೀನು ಕುತ್ಕೊಪ್ಪ, ಅದೇ ಕಷ್ಟ. ಇವ್ರು ಪೋಸ್ಟರ್ ಬೇರೆ ಎತ್ಕೊಂಡು ಹೋಗ್ತಾರೆ. ಆಯ್ತು ಕಣ್ರಪ್ಪ, ಬನ್ರೋ, ಆಯ್ತು ಬನ್ನಿ, ವಿಡಿಯೋ ಮಾಡಿದ್ದೀನಿ ಬನ್ನಿ. ಏ ಬಪ್ಪ ರಾಜ್ಕುಮಾರ ಬಾ ಸರ್, ಆಯ್ ಬನ್ರಪ್ಪ, ಹುಷಾರಾಗಿ ಇಳ್ಕೊಂಡು ಬನ್ನಿ. ಮೊದ್ಲು ನೀವೆಲ್ಲ ಹುಷಾರಾಗಿ ಹೋದ್ರೆ ಸಾಕಾಗಿದೆ, ಗಿಳಿಯಾಗಿರೋದ್ ನಮ್ಗೆಲ್ಲ ಮಜಾ. ನಾವು ಕೆಳಗಡೆ ಇಳ್ಕೊಂಡ್ ಬರ್ತಾವ್ರೆ ಅಂತ ನಾವು ಮೂವ್ ಆಗ್ತಾ ಇದ್ರೆ ಇವರು ಫುಲ್ ಇನ್ನೂ ಮೇಲೆ ಹತ್ಬಿಟ್ಟವ್ರೆ ನೋಡಿ. ಎಂತ ಜಾಗ ಅದು, ಬಗ್ ನೋಡ್ರೆ ತಲೆ ತಿರ್ಗಂಗ ಆಗುತ್ತೆ. ಹೋಗ್ಬೇಡ್ರು ಅಲ್ಲಿಗೆ ಅಂದ್ರೆ ಹೋಗಿದಾರೆ ಅವ್ರು. ಬರ್ರ ಸಾಕು, ಹೋಗ್ಬೇಡಿ ಅಂತ ಹೇಳಿದ್ರು, ಹೋಗಿದ್ದೀರಲ್ಲ ನೀವು. ಸರಿ ಆಯ್ತು, ಅಲ್ಲೇ ಕಟ್ಬಿಟ್ಟು ಬನ್ನಿ, ಅಲ್ಲೇ ಕಟ್ಟಾಕ್ಬಿಟ್ಟು ಬನ್ನಿ, ಅಲ್ಲೇ ಕಟ್ಟಾಕ್ಬಿಟ್ಟು ಬನ್ನಿ. ಖುಷಿ ಏನ್ ಗೊತ್ತಾ, ಅವ್ರು ವಾಪಸ್ ಏನಾದ್ರು ಆ ಕಟೌಟ್ ತಂದಿದ್ರೆ ತೂಕಾರಿ ಅದು ತಿರ್ಗಾ ಇಳಿಯಕ್ಕೆ ತುಂಬಾ ಕಷ್ಟ ಆಗುತ್ತೆ, ಬಿದ್ಬಿಟ್ರೆ ಅಂತ ಭಯ. ಅದೊಂದು ಖುಷಿ ಅವ್ರು ಅಲ್ಲೇ ಇಟ್ರಲ್ಲ ಅಂತ. ಬಟ್ ಆ ತುದಿಗೆ ಹೋಗಿದ್ದು ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ಮ ಅನ್ನತ್ತೆ. ಇಷ್ಟಾರ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.